ಪದೇ ಪದೇ ಜನಗಳನ್ನ ಕಾರ್ಯಕರ್ತರನ್ನ ಏನೋ ನಾವು ಡಿಸ್ಟರ್ಬ್ ಮಾಡಬಹುದು ಅಂತ ತಿಳ್ಕೊಂಡಿರ್ಬೋದು. ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರು, ಒಂದು ಮಾತು ಹೇಳ್ತೀನಿ ಅವರಿಗೆ, ಜನತಾದಳ ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಅವರು ಹೇಳೋ ಪ್ರಕಾರ ನಾಲ್ಕೈದು ಜಿಲ್ಲೆ ಮಾತ್ರ ಇದ್ರ ಶಕ್ತಿ ಅಂತ ಏನ್ ಹೇಳ್ತಾರೆ. ಈ ಚುನಾವಣೆ ಇಡೀ ರಾಜ್ಯದ ಉದ್ದಗಲಕ್ಕೂ ಜನತಾದಳದ ಶಕ್ತಿ ಇವತ್ತು ಪ್ರಾರಂಭ ಆಗಿದೆ. ಮೂರ್ನಾಲ್ಕು ಜಿಲ್ಲೆಯಲ್ಲಿ ಇದ್ದಂತ ಶಕ್ತಿ ಇಡೀ ರಾಜ್ಯದಾದ್ಯಂತ ಜನತಾದಳದ ಧ್ವನಿ, ಜನತಾದಳದ ಶಕ್ತಿ ವೃದ್ಧಿಯಾಗ್ತಾ ಇದೆ. ಜನತಾದಳವನ್ನು ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದಿನ ಚುನಾವಣೆ ಆದ್ಮೇಲೆ. ನಾನು ನಾಡಿನ ಜನತೆ ಮುಂದೆ ಹೇಳಿರೋದು, ಈ ಬಾರಿ 5 ವರ್ಷದ ಆಡಳಿತವನ್ನ ನನಗೆ ಕೊಟ್ರೆ, ನಾಡಿನ ಜನತೆ ಆಶೀರ್ವಾದ ಮಾಡಿದ್ರೆ ಈ ಪಂಚರತ್ನ ಯೋಜನೆಗಳೇನಿದೆ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಯೋಜನೆಗಳ ಮುಖಾಂತರ ಪ್ರತಿ ಕುಟುಂಬಗಳ ಬದುಕಿಗೆ ಒಂದು ದೊಡ್ಡ ಭವಿಷ್ಯವನ್ನ ಪರಿವರ್ತನೆ ತಂದುಕೊಡದೇ ಇದ್ರೆ, ಈ ಬಡತನವನ್ನ ಹೋಗಲಾಡಿಸದೇ ಇದ್ರೆ ಈ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿರೋದು. 5 ವರ್ಷದ ಸಂಪೂರ್ಣ ಸರ್ಕಾರ ಕೊಟ್ಟು ನಾನು ಕೆಲಸದಲ್ಲಿ ವಿಫಲನಾದಾಗ ಮಾತ್ರ ಪಾಪ ಅವ್ರಿಗೆ ಕನ್ನಡ ಬರೆದಿದ್ರೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಅವರು ಕನ್ನಡ ಬಿಟ್ಟುಬಿಟ್ಟವ್ರೆ, ಬೇಕಾದಂತ ಶ್ಲೋಕ ಹೇಳ್ಕೊಂಡು ಹೋಗ್ತಾರೆ. ಕೆಲವು ಕಡೆ ಯಾರೋ ಬರ್ಕೊಂಡಿರ್ತಾರೆ, ಉರು ಹೊಡ್ಕೊಂಡು ಹೇಳ್ತಾರೆ ಶ್ಲೋಕನ ನೋಡಿದೀನಿ. ಅವರಿಗೆ ಏನಾದ್ರೂ ನಾನು ಮಾತಾಡಿರೋದು ಅರ್ಥ ಆಗದೆ ಇದ್ರೆ ಅವ್ರು ಯಾವ್ದು ಟೀಮ್ ಇಟ್ಕೊಂಡವರಲ್ಲ, ಈಗ 4-5 ಟೀಮ್ ಇಟ್ಕೊಂಡವ್ರೆ, ಒಂದ್ ಟೀಮ್ ಅಲ್ಲ ಬರ್ಕೊಡಕ್ಕೆ. ಆ 4-5 ಟೀಮ್ಗಳೇನು ಇಟ್ಕೊಂಡವ್ರೆ, ಅವ್ರ ಹತ್ರ ಒಂಥರ ಕ್ಯಾಸೆಟ್ ತರಿಸ್ಕೊಂಡು ಆನ್ ಮಾಡಿ ಕುಮಾರಸ್ವಾಮಿ ಏನ್ ಹೇಳ್ತಾ ಇದ್ದಾನೆ ಅಂತಕ್ಕಂಥದನ್ನ ಒಂದ್ಸಲ ಇನ್ನೊಂದ್ಸಲ ಕೇಳ್ಕೊಳ್ಳಿ ಪಾಪ ಅವರು. ಶಿವಕುಮಾರ್ ಅವರು, ನಾನು ಜನತಾದಳವನ್ನ ನಾಳೆ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿಲ್ಲ. ಜನತಾದಳಕ್ಕೆ ಸಂಪೂರ್ಣ ಬಹುಮತ ಕೊಟ್ಟು ಈ ನಾಡಿನ ಜನತೆ, ನಾನು ಈ ನಾಡಿನ ಜನತೆಗೆ ಕೊಟ್ಟಂತ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರದೇ ಇದ್ರೆ ಪಕ್ಷ ವಿಸರ್ಜನೆ ಮಾಡ್ತೀನಿ ಎಂದಿದ್ದೇನೆ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.